ಸರ್ಕಾರದ ಮಹತ್ವಾಕಾಂಕ್ಷೆಯ ಹೆಣ್ಣು ಮಕ್ಕಳ ಕಲ್ಯಾಣ ಕಾರ್ಯಕ್ರಮವಾದ ಸುಕನ್ಯಾ ಸಮೃದ್ಧಿ ಯೋಜನೆಯ ನಿಯಮಗಳಿಗೆ ತಿದ್ದುಪಡಿ ತಂದಿರುವ ಕೇಂದ್ರ ಸರ್ಕಾರ ಪ್ರಾರಂಭಿಕ ಕನಿಷ್ಠ ಠೇವಣಿಯನ್ನು 250 ರೂಪಾಯಿಗಳಿಗೆ ಇಳಿಸಿದೆ. ಇದಾದ ಬಳಿಕ ವಾರ್ಷಿಕ ಮಟ್ಟದಲ್ಲಿ ಕನಿಷ್ಠ ಠೇವಣಿ ಮಟ್ಟವನ್ನು 10,000ಗಳಿಂದ 250 ರೂಪಾಯಿಗಳಿಗೆ ಇಳಿಸಲಾಗಿದೆ. ಸುಕನ್ಯಾ ಸಮೃದ್ಧಿಯ ಪ್ರಮುಖ ಅಂಶಗಳು ಇಂತಿವೆ. ಹೆಣ್ಣು ಮಗುವಿನ ಹೆಸರಲ್ಲಿ ಆಕೆಯ 10 ವರ್ಷ ತುಂಬುವವರೆಗೂ ಖಾತೆ ತೆರೆಯಬಹುದು. ಖಾತೆಗಳನ್ನು ಅಂಚೆ ಕಚೇರಿಗಳು ಹಾಗೂ ವಾಣಿಜ್ಯ ಬ್ಯಾಂಕುಗಳಲ್ಲೂ ತೆರೆಯಬಹುದು. ಯಾವ ಹೆಣ್ಣು ಮಗುವಿನ ಹೆಸರಲ್ಲಿ ಖಾತೆ ತೆರೆಯಲಾಗಿದೆಯೋ ಆ ಮಗುವಿನ ಜನನ ಪ್ರಮಾಣ ಪತ್ರವನ್ನು ಆ ಸಂದರ್ಭದಲ್ಲಿ ಲಗತ್ತಿಸಬೇಕು. ಪ್ರಾರಂಭಿಕ ಠೇವಣಿಯಾಗಿ 250 ರೂಪಾಯಿ ಪಾವತಿ ಮಾಡಿ ಖಾತೆ ತೆರೆಯಬಹುದು. ಬಳಿಕ 100 ರೂಪಾಯಿಗಳ ಗುಣಕಾರದಲ್ಲಿ ಹೆಚ್ಚುವರಿ ಪಾವತಿ ಮಾಡುತ್ತಾ ಹೋಗಬಹುದು. ಈ ಖಾತೆಯಲ್ಲಿ ಮಾಡಲಾದ ಪಾವತಿಗೆ ಸಂಪೂರ್ಣ ತೆರಿಗೆ ವಿನಾಯಿತಿ ನೀಡಲಾಗಿದೆ. ವಿತ್ತೀಯ ವರ್ಷದಲ್ಲಿ ಗರಿಷ್ಠ 150,000 ರೂಪಾಯಿಗಳ ಪಾವತಿ ಮಾಡಬಹುದಾಗಿದೆ. ಖಾತೆ ತೆರೆದ ದಿನದಿಂದ 14 ವರ್ಷಗಳ ಕಾಲ ಖಾತೆಯನ್ನು ಹೊಂದಬಹುದು. ಈ ಕಾಲ ಮುಗಿದ ಬಳಿಕ ಖಾತೆಯಲ್ಲಿರುವ ಠೇವಣಿ ಮೇಲೆ ವಿಶೇಷ ಬಡ್ಡಿದರ ಅನ್ವಯವಾಗುವುದಿಲ್ಲ. 18 ವರ್ಷ ತುಂಬಿದ ಬಳಿಕ ಆ ಹೆಣ್ಣು ಮಗುವಿನ ಶೈಕ್ಷಣಿಕ ಹಾಗೂ ವಿವಾಹದ ಖರ್ಚಿಗೆಂದು ಹಣವನ್ನು ಒಮ್ಮೆ ಹಿಂಪಡೆಯಬಹುದು. ಖಾತೆ ತೆರೆದ 21 ವರ್ಷ ಮುಗಿದ ಬಳಿಕ ಮೆಚುರಿಟಿ ಆಗಲಿದೆ. ಸಣ್ಣ ಉಳಿತಾಯದಂತೆ ಸುಕನ್ಯಾ ಸಮೃದ್ಧಿ ಖಾತೆ ಮೇಲಿನ ಬಡ್ಡಿದರವನ್ನು ಪ್ರತಿ ತ್ರೈಮಾಸಿಕಕ್ಕೊಮ್ಮೆ ಬದಲಾಯಿಸಬಹುದು. ಜುಲೈ ಸೆಪ್ಟೆಂಬರ್ ತ್ರೈಮಾಸಿಕಕ್ಕೆ ಬಡ್ಡಿದರವನ್ನು 8.1%ನಷ್ಟು ನಿಗದಿಪಡಿಸಲಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.